Hi, my dear Navodaya student. I am your Raju sir. Period 6, chapter profit and loss. Profit and loss. Problem number 8. Problem number 8. 25% loss. 25% loss accrued by selling an article by rupees 9000. Andre 9000 rupees ಗೆ ಒಂದು ಆರ್ಟಿಕಲ್ ಅನ್ನ ಸೆಲ್ಲಿಂಗ್ ಮಾಡಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ 9000 ರುಪೀಸ್. ಸೊ ಲಾಸ್ ಎಷ್ಟಾಯ್ತು ಅವಾಗ? 25% ಏನಾಯ್ತು? ಲಾಸ್ ಆಯ್ತು. ದೆನ್ ಫೈಂಡ್ ದ ಸಿಪಿ. ದೆನ್ ಫೈಂಡ್ ದ ಸಿಪಿ. ನೋಡಿ, ನಾವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ, ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ಟು ಫೈಂಡ್ ದ ಸಿಪಿ. ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಟು ಫೈಂಡ್ ದ ಸಿಪಿ. ಸೊ ವಿ ನೋ ದಟ್ ಆನ್ಸರ್, ವಿ ನೋ ದಟ್ ಫಾರ್ಮುಲಾ ಎಸ್ ಪಿ ಇಸ್ ಈಕ್ವಲ್ ಟು 100 ಮೈನಸ್ ಲಾಸ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು ಸಿಪಿ. ಓಕೆ, ಈಸಿ? ಎಸ್. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎಸ್ ಪಿ 9000, ಎಸ್ ಪಿ 100 ಮೈನಸ್ ಪರ್ಸೆಂಟೇಜ್ ಆಫ್ ಲಾಸ್. Percentage of loss divided by into find CP. CP is as it is because of find CP. Find CP. Okay. Cross multiplication. 9000 into, come on, tell me. 9000 into 100 is equal to 100 minus 25. 100 minus 25. 75 into CP. Exchange. 75 into CP. 9000 into 100. CP is as it is. 9000 is as it is. Into as it is. 100 is as it is. Into 75 divided by 75 divided by 75. Okay, divide this. 25 3 is 75. 25 4 is 100. 25 4 is 100. 3 1 is 3. 3 3 is 9. 3 0s. Okay, 3000 into 4 equals 3 4 is 12,000 rupees. 12,000 CP is equal to rupees 12,000. Option B. Option B. Problem number 9. A person ಬೈ ಕೊಂಡುಕೊಳ್ಳಿ ಅಂದರೆ ದುಡ್ಡು ಕೊಟ್ಟು ತಗೊಂಡು ಬಂದಿರೋದು. ಏ ರೇಡಿಯೋ. ಏನು ತಗೊಂಡು ಬಂದಾನೆ? ಫಾರ್ ರುಪೀಸ್ 900. 900 ರುಪೀಸಿಗೆ ತಗೊಂಡು ಬಂದಿದ್ದಾನೆ. ಸೊ ಆನ್ಸರ್ ಸಿಪಿ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ರುಪೀಸ್ 900. ಅಂಡ್ ಸೋಲ್ಡ್, ಮಾರಿದ್ದಾನೆ. ಅಂಡ್ ಸೋಲ್ಡ್ ಮಾರಿದ್ದಾನೆ. ಬಟ್ ಫಾರ್ ರುಪೀಸ್ 1200. ಸೆಲ್ಲಿಂಗ್ ಪ್ರೈಸ್ ರುಪೀಸ್ 1200. ಫೈಂಡ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಕ್ವೆಶ್ಚನ್. ಓಕೆ, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್.
therefore profit is equal to SP minus CP. Profit is equal to SP minus CP. SP 1200 minus CP 900 is equal to subtract 300 rupees. 300 profit bandide. 300 en bandide avige profit bandide. Percentage of profit annu find out maadbeku. So percentage of profit is equal to percentage of is equal to profit by cost price. Profit by profit divided by cost price. ಕಟ್ ಮಾಡಮ್ಮ ನಿಂತ್ಕೊಂಡು. ಕಾಸ್ಟ್ ಪ್ರೈಸ್ ಇಂಟು 100 ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಫಾರ್ಮುಲಾ. ಪ್ರಾಫಿಟ್ 300 ರುಪೀಸ್, ಸಿ ಪಿ 900 ಇಂಟು ಇಂಟು 100 2 ಗೆಟ್ ಕ್ಯಾನ್ಸಲ್. 3 ಒಂದ 3 3 3 ದ 9. ನೆಕ್ಸ್ಟ್ ಲುಕ್ ಅಟ್ ದಿಸ್. 100 100 ಬೈ 3 100 ಬೈ 3 ಲುಕ್ ಅಟ್ ದಿಸ್. 3 ಆಸ್ ಇಟ್ ಈಸ್ 3 ಆಸ್ ಇಟ್ ಈಸ್ ಡಿವೈಡ್ ದಿಸ್. Divide this, sir. 3 is a 3 is a 9. Left 1. 3 is a 9. 3 is a 9. Left 1. 3 is a 9. So left 1. 3 is a 9. Left 1. So this is 33. Left 1. 33 1 by 3. ಈ 33 ಹೇಗೆ ಬಂತು? 3 ಇಂದ ಡಿವೈಡ್ ಮಾಡ್ತೀರ. 3 ಇಸ್ 9. 10 ಅಲ್ಲಿ 3 ಇಸ್ 9 ಆದ್ರೆ ನೆಕ್ಸ್ಟ್ ಉಳಿತು 1. 3 ಇಸ್ 9. ಇನ್ನೆಷ್ಟು ಉಳಿತು? ಉಳಿದಿರೋ 1 ಇದೆ. ಈ 33 ಇದೆಯಲ್ಲ ಕಾಣ್ತಾ ಇದೆಯಾ? ಅದ್ರ ಏನ್ ಪರ್ಸೆಂಟೇಜ್ ಅಂತ ಇರುತ್ತಾ? 33 1 by 3 percentage.